ಪರಂಗಿಪೇಟೆಯಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಅವರ ಕಾರಿಗೆ ತನ್ನ ಸ್ಕಾರ್ಪಿಯೋ ಕಾರು ಅಡ್ಡಿಟ್ಟು ಬೆದರಿಕೆ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿ ಮಂಗಳೂರಿನ ಫಳ್ನೀರ್ ನಿವಾಸಿ ರಿಯಾಜ್ ಎಂಬಾತನನ್ನ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಯನ್ನ ವಿಚಾರಣೆಗೊಳಪಡಿಸಲಾಗಿದ್ದು ಕಾರನ್ನ ವಶಕ್ಕೆ ಪಡೆಯಲಾಗಿದೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಭಗವಾನ್ ಸೋನಾವಣೆ ಅವರು ಈ ಪ್ರಕರಣದ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಆರೋಪಿಯ ವಿರುದ್ಧ ಠಾಣೆಗಳಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿಲ್ಲ ವಾಹನ ತಪಾಸಣೆಯ ವೇಳೆ ಯಾವುದೇ ಮಾರಕಾಯುಧಗಳು ಪತ್ತೆಯಾಗಿಲ್ಲ ಓವರ್ಟೇಕ್ ಮಾಡುವ ವಿಚಾರದಲ್ಲಿ ರೋಡ್ ರೇಸ್ ನಡೆದಿರಬಹುದು ಈ ವೇಳೆ ಕಾರಿನಲ್ಲಿ ಆರೋಪಿ ಒಬ್ಬನೇ ಇದ್ದಿದ್ದು ತನಿಖೆ ಮುಂದುವರಿದಿರುವುದಾಗಿ ಅವರು ತಿಳಿಸಿದರು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ನಾವು ಮಾನ್ಯ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಿ ಅವರ ಡ್ರೈವರ್ ಅವರು ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿರ್ತೀವಿ ಆ ಪ್ರಕರಣದಲ್ಲಿ ಇವತ್ತು ಆರೋಪಿಗೆ ಒಬ್ಬರು ರಿಯಾಸ್ ಸನ್ ಆಫ್ ಅಬ್ದುಲ್ ಖಾದರ್ 38 ವರ್ಷ ರೆಸಿಡೆಂಟ್ ಆಫ್ ಫಲ್ನೀರ್ ಮ್ಯಾಂಗ್ಳೂರ್ ಇಲ್ಲಿಗೆ ನಾವು ವಶಕ್ಕೆ ಪಡೆದಿದ್ದೀವಿ ಮತ್ತು ಈ ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆದ ಸ್ಕಾರ್ಪಿಯೋ ವಾಹನಗಳನ್ನು ಸಹ ಇವತ್ತು ವಶಕ್ಕೆ ಪಡೆಯಲಾಗಿದೆ ಕಂಪ್ಲೇಂಟ್ ಕಡೆಯಿಂದ ನಾವು ಇದಕ್ಕೆ ಐಡೆಂಟಿಫಿಕೇಷನ್ ಸಹ ಮಾಡಿಸಿದ್ದೀವಿ ಮತ್ತು ಅದು ಕಂಪ್ಲೇಂಟ್ ಸಹ ಅಕ್ಯೂಸ್ಗೆ ಮತ್ತು ವಾಹನವನ್ನು ಐಡೆಂಟಿಫೈ ಮಾಡಿರ್ತಾರೆ ಅಕ್ಯೂಸ್ಡ್ ಇವರ ಮೇಲೆ ಈ ಇದಕ್ಕಿಂತ ಮುಂಚೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಯಾವುದೇ ರೀತಿಯ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರುವುದಿಲ್ಲ ಇದು ಮೊದಲನೇ ಬಾರಿ ನಮ್ಮ ಗಮನಕ್ಕೆ ಬಂದಿದೆ ಮತ್ತು ನಾವು ಸೆಕ್ಯೂರ್ ಮಾಡಿದಾಗ ಅವರ ಹತ್ತಿರ ಯಾವುದೇ ರೀತಿಯ ವೆಪನ್ನ ನಾವು ಸೀಸ್ ಮಾಡಿದ್ದೆವು ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಹೆಚ್ಚು ತನಿಖೆ ನಡೆಸಬೇಕಾಗಿದೆ ಮುಂದಿನ ತನಿಖೆ ನಡೆಯುತ್ತೆ ಇದರಲ್ಲಿ ಪ್ರೈಮ ಫೇಸಿ ಇದಕ್ಕಿಂತ ಗೊತ್ತಾದ ನಡೆದ ತನಿಖೆಯಿಂದ ನಾವು ರೋಡ್ ರೇಜ್ ಅಂತ ಒಂದು ಇನ್ಸಿಡೆಂಟ್ ನಡೆಯಬಹುದು ಕ್ಯೂ ಓವರ್ಟೇಕನ್ ಮಾಡುವ ವಿಚಾರದಲ್ಲಿ ಇದು ಒಂದು ಘಟನೆ ನಡೆದಿದೆ ಸರ್ ಒಬ್ಬರೇ ಬಂದಿರೋ ಕಾರಲ್ಲಿ ಸ್ಕಾರ್ಪಿಯೋದಲ್ಲಿ ಆರೋಪಿ ಒಬ್ಬರೇ ಇರ್ತಾರೆ